ಎಲ್ಲರಿಗೂ ನಮಸ್ಕಾರ ಎಸ್ ಎಮ್ ಎಸ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ ಇವತ್ತಿನ ದಿನ ನಾನು ಇಂಗ್ಲೀಷ್ ಗ್ರಾಮರಲ್ಲಿ ನೌನ್ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಅವರ್ ಚಾನಲ್ ಹಾಗೆ ನಮ್ಮ ಚಾನೆಲ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಿದೆ ಅಂಥೇಳಿ ನಾವು ಭಾವಿಸ್ತೀವಿ ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ಸಹ ನಮಗೆ ಮುಖ್ಯ ಆಗುತ್ತೆ ಹಾಗಿದ್ರೆ ಬನ್ನಿ ಇವತ್ತಿನ ದಿನ ನಾವು ನೌನ್ ಬಗ್ಗೆ ತಿಳ್ಕೊಳ್ಳೋಣ ಎ ನೌನ್ ಈಸ್ ಎ ವರ್ಡ್ ಯೂಸ್ಡ್ ಆ್ಯಸ್ ದ ನೇಮ್ ಆಫ್ ಎ ಪರ್ಸನ್ ಪ್ಲೇಸ್ ಆರ್ ಥಿಂಗ್ ಈಗ ನಾವು ವ ನೌನ್ ಅಂತಂದರೆ ನೇಮ್ ಆಫ್ ದ ಪರ್ಸನ್ ಆಗಿರ್ಬೋದು ಒಬ್ಬ ಮನುಷ್ಯನ ಒಂದು ಒಬ್ಬ ವ್ಯಕ್ತಿಯ ಹೆಸರಾಗಿರ್ಬಹುದು ಹಾಗೆ ಒಂದು ಸ್ಥಳದ ಹೆಸರಾಗಿರ್ಬೋದು ಹಾಗೆ ಒಂದು ವಸ್ತುವಿನ ಹೆಸರಾಗಿರ್ಬೋದು ನೆಕ್ಸ್ಟ್ ಈಗ ಒಂದು ನೌನ್ ಅಂತ ಅಂದರೆ ಅದರಲ್ಲಿ ಟೈಪ್ಸ್ಗಳಿದೆ ನಾವು ಅದನ್ನೇ ನಾವು ಹೆಚ್ಚಾಗಿ ತಿಳ್ಕೊಬೇಕಾಗಿರೋದು ಈಗ ಈಸಿಯಾಗಿ ಹೇಳ್ಬಿಡ್ತೀವಿ ನೌನ್ ಅಂತ ಅಂದರೆ ಅದಕ್ಕೆ ಎಕ್ಸಾಂಪಲ್ಸ್ಗಳನ್ನೆಲ್ಲ ನಾವು ಹೇಳಿಬಿಡ್ತೀವಿ ಬಟ್ ಟೈಪ್ಸ್ ಹೇಳಿ ಬಂದಾಗ ನಮಗೆ ಕಷ್ಟ ಆಗುತ್ತೆ ಕಾಮನ್ ನೌನ್ ಅಂತ ಅಂದರೆ ಇಟ್ ಈಸ್ ಎ ನೇಮ್ ಗೀವನ್ ಇನ್ ಕಾಮನ್ ಕಾಮನ್ ಆಗಿ ನಾವೆಲ್ಲರೂ ಯೂಸ್ ಮಾಡೋಂಥದ್ದು ನಮ್ಮ ಡೈಲಿ ಲೈಫಲ್ಲಿ ನಾವೀಗ ಎಕ್ಸಾಂಪಲ್ಸ್ನ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗ ಟು ಎವ್ರಿ ಪರ್ಸನ್ ಆರ್ ಥಿಂಗ್ ಆಫ್ ದ ಸೇಮ್ ಕ್ಲಾಸ್ ಆರ್ ಕೈಂಡ್ ಹಾಗೆ ನೆಕ್ಸ್ಟ್ ಪ್ರಾಪರ್ ನೌನ್ ಇವೆರಡೂ ನೋಡಿಬಿಟ್ಟು ಆ ನಂತರ ವಿತ್ ಬಿತ್ತ ಡಿಫ್ರೆನ್ಸ್ ನೋಡ್ತಾ ಹೋಗೋಣ ಎ ಪ್ರಾಪರ್ ನೌನ್ ಈಸ್ ದ ನೌನ್ ಆಫ್ ಅ ಸಮ್ ಪರ್ಟಿಕ್ಯುಲರ್ ಪರ್ಸನ್ ಆರ್ ಪ್ಲೇಸ್ ಈಗ ಎಕ್ಸಾಂಪಲ್ ನೋಡಿ ಅಶೋಕ ವಾಸ್ ಎ ವೈಸ್ ಕಿಂಗ್ ಇಲ್ಲಿ ಅಶೋಕ ಈಗ ಈ ಅಶೋಕ ಅನ್ನೋರು ತುಂಬ ಜನ ಇರ್ತಾರಲ್ವ ಇವನೊಬ್ಬರ ಸ್ಪೆಸಿಫಿಕ್ ಆಗಿ ಯಾರೋ ಒಬ್ಬ ಅಶೋಕ ಅಂತ ಹೇಳೋಕ್ಕಾಗಲ್ಲ ನಾವು ಕಿಂಗ್ ಅಂತ ಹೇಳ್ತೀವಿ ಇಟ್ಸ್ ಇಟ್ ಈಸ್ ಆಲ್ಸೋ ನೌನ್ ಅಲ್ವಾ ಇದು ಸಹಿತ ನಾಮಪದನೇ ಕಿಂಗ್ ಅಂತ ಹೇಳಿ ಕಾಮನ್ ಆಗಿ ಕರಿತೀವಿ ರಾಜ ಹೇಳಿ ಯಾರನ್ನ ಬೇಕಾದ್ರೂ ಕರಿಬೋದು ಮೀನ್ಸ್ ಅಂದರೆ ಇವನೊಬ್ಬನೇ ಅಲ್ಲ ಅಶೋಕ ನೌನ್ ಅಂತ ಒಬ್ಬನೇ ಅಲ್ಲ ಕಿಂಗ್ ಅಂತ ಹೇಳಿ ನಾವು ಸುಮಾರಾಗಿ ಹೇಳ್ತೀವಿ ಕಿಂಗ್ ಇಟ್ಸ್ ಎ ಕಾಮನ್ ನೌನ್ ಕಾಮನ್ ಆಗಿ ಯೂಸ್ ಮಾಡುವಂತಹ ಒಂದು ನೇಮ್ ಇದು ನೌನ್ ಅದಕ್ಕೋಸ್ಕರ ಇದು ಕಾಮನ್ ನೇಮ್ ಕಾಮನ್ ನೌನ್ ಆಗಿದೆ ಹಾಗೆ ಅಶೋಕ ಅಂತಿದೆ ಇದು ಅಶೋಕ ಏನಾಗುತ್ತೆ ದಿಸ್ ಒನ್ ಇಸ್ ಅ ಪ್ರಾಪರ್ ನೌನ್ ಇದು ಒಬ್ಬ ಪ್ರ ಪರ್ಟಿಕ್ಯುಲರ್ ಅನ್ನು ಹೇಳ್ತಾ ಇದೆ ಅದಕ್ಕೋಸ್ಕರ ಅಸ್ ಅಶೋಕ ಅನ್ನೋದು ಪ್ರಾಪರ್ ನೌನ್ ಆಗಿದೆ ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಸೀತಾ ಈಸ್ ಎ ಗರ್ಲ್ ಇಲ್ಲಿ ಸೀತಾ ಅನ್ನೋಳು ತುಂಬ ಜನ ಇರ್ಬೋದು ಇಲ್ಲಿ ಪರ್ಟಿಕ್ಯುಲರ್ ಯಾರೋ ಒಬ್ಬಳು ಸೀತಾನ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇದು ಪ್ರಾಪರ್ ನೌನ್ ಆಗಿದೆ ಆದರೆ ಗರ್ಲ್ ಅಂತ ಹೇಳ್ತೀವಲ್ಲ ಇದನ್ನು ನಾವು ಕಾಮನ್ನಾಗಿ ಯೂಸ್ ಮಾಡ್ತೀವಿ ಯಾರಿಗೆ ಬೇಕಾದರೂ ಗರ್ಲ್ ಅಂದರೆ ಸೀತಾ ಅನ್ನೋಳು ಒಬ್ಳೇ ಗರ್ಲ್ ಅಲ್ಲ ಬೇರೆಯವ್ರೂ ಕ ಜನ್ರಲ್ ಆಗಿ ಯೂಸ್ ಮಾಡೋಂಥ ವರ್ಡು ಗರ್ಲ್ ಅಲ್ವಾ ಅದಕ್ಕೋಸ್ಕರ ದಿಸ್ ಒನ್ ಈಸ್ ಅ ಕಾಮನ್ ನೌನ್ ನೆಕ್ಸ್ಟ್ ಈಗ ಇದರಲ್ಲಿ ಒಂದು ನೋಟನ್ನು ನಾವು ನೆನ್ಪಿಡ್ಕೋಬೇಕಾಗುತ್ತೆ ಕೇವಲ ಇದಿಷ್ಟೇ ನಮಗೆ ಹೆಲ್ಪ್ ಆಗೋಲ್ಲ ಪ್ರಾಪರ್ ನೌನ್ ಇದೆಯಲ್ಲ ಇದನ್ನು ಯಾವಾಗಲೂ ನಾವು ಕ್ಯಾಪಿಟಲ್ ಲೆಟರಲ್ಲಿ ಬಿಗಿನ್ ಸ್ಟಾರ್ಟ್ ಆಗಿರುತ್ತೆ ನೀವು ಈಗಿಲ್ಲಿ ನೋಡ್ಬೋದು ಪ್ರಾಪರ್ ಇಲ್ಲಿ ಅಶೋಕ ಇದೆ ಹಾಗೆ ಸೀತಾ ಇದೆ ಇದೇನಾಗಿದೆ ಫಸ್ಟ್ ಲೆಟರ್ ಏನಾಗಿದೆ ಕ್ಯಾಪಿಟಲ್ ಲೆಟರಲ್ಲಿ ಇದೆ ಅಲ್ವಾ ಅದಕ್ಕೋಸ್ಕರ ಹೇಳ್ತಾರೆ ಪ್ರಾಪರ್ ನೌನ್ ಯಾವಾಗಲೂ ಇಟ್ ಸ್ಟಾರ್ಟ್ಸ್ ವಿತ್ ಅ ಕ್ಯಾಪಿಟಲ್ ಲೆಟರ್ ಹಾಗೆ ಇನ್ನೊಂದೇನು ಪ್ರಾಪರ್ ನೌನ್ಸ್ ಆರ್ ಸಮಟೈಮ್ಸ್ ಯೂಸ್ಡ್ ಆ್ಯಸ್ ಎ ಕಾಮನ್ ನೌನ್ ಕೆಲವೊಂದು ಟೈಮ್ ಏನಾಗುತ್ತೆ ಪ್ರಾಪರ್ ನೌನನ್ನು ಸಹಿತ ನಾವು ಕಾಮನ್ ನೌನಾಗಿ ಯೂಸ್ ಮಾಡ್ತೀವಿ ಆದರೆ ಕಾಮನ್ ನೌನನ್ನು ಯಾವಾಗಲೂ ಪ್ರಾಪರ್ ನೌನಾಗಿ ಯೂಸ್ ಮಾಡೋದೇ ಇಲ್ಲ ಈ ಡಿಫ್ರೆನ್ಸ್ ಗೊತ್ತಿದ್ರೆ ಸಾಕು ಪ್ರಾಪರ್ ನೌನ್ ಅಂತ ಹೇಳಿ ನೋಡ್ತಾ ಇದ್ವಿ ಅಶೋಕ ಹಾಗೆ ಇಲ್ಲಿ ಕಿಂಗ್ ಅನ್ನೋದು ಕಾಮನ್ ನೌನ್ ಅಲ್ವಾ ಪ್ರಾಪರ್ ನೌನ್ ಈಗ ಅಶೋಕ ಈಗ ಒಬ್ಬನೇ ರಾಜ ನಮಗೆ ಗೊತ್ತಿರೋದು ಇಲ್ಲಿ ಹೇಳ್ತಾ ಇರೋದು ಅಶೋಕ ಬೇರೆ ಇರಬಹುದು ಬಟ್ ಇವಾಗ ನಾವು ಒಬ್ಬ ಹರ್ಷವರ್ಧನ ಅಂತ ಹೇಳಿ ತಗೊಂಡ್ವಿ ಅಂತ ಆತ ಒಬ್ಬನೇ ಇರೋದು ಈಸ್ ಇಸ್ ಫೇಮ್ ಫೇಮಸ್ ಈಗ ಗಾಂಧೀಜಿ ಅಂತ ಹೇಳಿ ತಗೊಂಡ್ರೆ ಆತ ಒಬ್ಬನೇ ಇರೋದಲ್ವಾ ಗಾಂಧೀಜಿ ಅದೇ ಅದನ್ನ ಇವಾಗ ಏನು ಮಾಡ್ಬೋದು ನಾವು ಅದನ್ನು ಕಾಮನ್ ನೌನ್ ಅಂತಲೂ ಸಹಿತ ಹೇಳ್ಬೋದು ಆ ರೀತಿಯಾಗಿ ಪ್ರಾಪರ್ ನೌನನ್ನು ಕೆಲವೊಂದು ಟೈಮ್ ಏನು ಮಾಡ್ಬೋದು ನಾವು ಕಾಮನ್ ನೌನ್ ಆಗಿ ಸಹಿತ ಯೂಸ್ ಮಾಡಬಹುದು ಎಕ್ಸಾಂಪಲ್ ಹಿ ವಾಸ್ ದ ಲಕ್ ಮ್ಯಾನ್ ಅಂದರೆ ದ ವೈಸಸ್ಟ್ ಮ್ಯಾನ್ ಆಫ್ ಹಿಸ್ ಏಜ್ ಇಲ್ಲಿ ಹಾಗೆ ಜೊತೆಗೆ ಕಾಳಿದಾಸ ಈಸ್ ಆಫನ್ ಕಾಲ್ಡ್ ದ ಶೇಕ್ಸ್ಪಿಯರ್ ದ ಗ್ರೇಟೆಸ್ಟ್ ಡ್ರಾಮ್ಯಾಟಿಸ್ಟ್ ಆಫ್ ಇಂಡಿಯಾ ಶೇಕ್ಸ್ಪಿಯರ್ ಅಂತಲೇ ಏನಂತ ನಾವು ಗಾಳಿದಾಸನ ಕರಿತೀವಿ ಈಗ ಅದಕ್ಕೋಸ್ಕರ ನೇಮ್ ಈಸ್ ಫೇಮಸ್ ಆಗಿದೆ ಕಾಳಿದಾಸ ಅನ್ನೋನು ಅವನೊಬ್ಬನೇ ಇರೋದು ಅಂದರೆ ಗೊತ್ತು ಫೇಮಸ್ ಆಗಿರೋಂಥದ್ದು ಪರ್ಟಿಕ್ಯುಲರ್ ಅವನನ್ನೇ ಹೇಳೋದು ಕಾರಣ ಇಲ್ಲಿ ನಾವು ಪ್ರಾಪರ್ ನೌನನ್ನು ಕಾಮನ್ ನೌನಾಗಿ ಯೂಸ್ ಮಾಡಬಹುದು ಹಾಗೆ ಈಗ ಚಂದ ಮಾಡಿ ಕವಿ ಕವಿತೆ ಬರಿತಾ ಇದ್ದಾರೆ ಅಂತಂದರೆ ಅವರಿಗೆ ಶೇಕ್ಸ್ಪಿಯರ್ ನೀನು ಅಂತ ಹೇಳಿ ಹೇಳ್ತಾ ಇರ್ತೀವಿ ಇಂಗ್ಲೀಷಲ್ಲಿ ಬರೆದಿದ್ರೆ ಆ ರೀತಿಯಾಗಿ ನಾವು ಈಗ ಕಾಮನ್ ನೌನಾಗಿ ಸಹಿತ ಯೂಸ್ ಮಾಡ್ಬೋದು ಈ ಪ್ರಾಪರ್ ನೌನನ್ನು ಹಾಗೆ ಕಲೆಕ್ಟಿವ್ ನೌನ್ ಇಟ್ಸ್ ಇಟ್ ಈಸ್ ನೇಮ್ ಆಫ್ ಎ ನಂಬರ್ ಆರ್ ಅ ಕಲೆಕ್ಷನ್ಸ್ ಆಫ್ ಅ ಪರ್ಸನ್ ಆರ್ ಥಿಂಗ್ಸ್ ಟೇಕನ್ ಟುಗೆದರ್ ಆ್ಯಂಡ್ ಸ್ಪೋಕನ್ ಆಫ್ ಆ್ಯಸ್ ಒನ್ ಹೋಲ್ಡ್ ಹೋಲ್ ಆಗಿ ಹೇಳ್ತೀವಿ ಇಲ್ಲಿ ಕಲೆಕ್ಷನ್ಸ್ ಟೋಟಲ್ ಆಗಿ ಈಗ ಆರ್ಮಿ ಆ್ಯಂಡ್ ಆರ್ಮಿ ಎ ಕ್ರೌಡ್ ಬಂಚ್ ಅಂತೆಲ್ಲ ಯೂಸ್ ಮಾಡ್ತೀವಲ್ಲ ಈಗ ಟೋಟಲ್ ಆಗಿ ಹೇಳೋದು ಆ್ಯಂಡ್ ಆರ್ಮಿ ಅಂತಂದರೆ ಎ ಕಲೆಕ್ಷನ್ ಆಫ್ ಸೋಲ್ಜರ್ಸ್ ಅಂತ ಹೇಳಿ ಹಾಗೆ ಕ್ರೌಡ್ ಇದೆ ಅಂತಂದರೆ ಇಲ್ಲಿ ಕಲೆಕ್ಷನ್ ಆಫ್ ಪೀಪಲ್ ಇದ್ದಾರೆ ಅಂತ ಹೇಳಿ ಆ ರೀತಿಯಾಗಿ ನಾವು ಕಲೆಕ್ಟಿವ್ ನೌನ್ ಅಂತ ಅಂದರೆ ಅಲ್ಲಿ ನೇಮ್ ಆಫ್ ದ ನಂಬರ್ ಆಗಿರಬಹುದು ಅಥವಾ ಕಲೆಕ್ಷನ್ಸ್ ಹೇಳ್ತಾ ಇದ್ದೀವಿ ಪರ್ಸನ್ ಆಗಿರ್ಬೋದು ಅಥವಾ ಕಿಂಗ್ಸ್ ದ ಥಿಂಗ್ಸ್ ಆಗಿರ್ಬೋದು ವಸ್ತುಗಳಾಗಿರ್ಬೋದು ಅಥವಾ ವ್ಯಕ್ತಿಗಳಾಗಿರ್ಬೋದು ಅಥವಾ ನಂಬರ್ ಆಗಿರಬಹುದು ಈ ರೀತಿಯಾಗಿ ನಾವು ಕಲೆಕ್ಟಿವ್ ನೌನನ್ನು ನೋಡ್ತೀವಿ ಹಾಗೆ ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ನೌನ್ ಇಟ್ಸ್ ಈಸ್ ಯೂಶಲಿ ದ ನೇಮ್ ಆಫ್ ಎ ಕ್ವಾಲಿಟಿ ಆ್ಯಕ್ಷನ್ ಆರ್ ಸ್ಟೇಟ್ ಕನ್ಸಿಡರ್ಡ್ ಅಪಾರ್ಟ್ ಫ್ರಮ್ ದ object ಟು ವಿಚ್ ಇಟ್ ಬಿಲಾಂಗ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾವೀಗ ಆಲ್ರೆಡಿ ಆರ್ಟಿಕಲ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ ಆ್ಯನ್ ಅಬ್ಸ್ಟ್ರಾಕ್ಟ್ ನೌನ್ ಅ ಎ ಇ ಐ ಓ ಯು ಅಂದರೆ ಅದು ಓವಲ್ಸ್ ಇರೋದ್ರಿಂದ ನಾವಿಲ್ಲಿ ಆ್ಯನನ್ನು ಯೂಸ್ ಮಾಡ್ತಾ ಇದ್ದೀವಿ ಹೌದಲ್ವಾ ಇಸ್ ಯೂಶ್ವಲಿ ದ ನೇಮ್ ಆಫ್ ಎ ಕ್ವಾಲಿಟಿ ಆ್ಯಕ್ಷನ್ ಆರ್ ಸ್ಟೇಟ್ ಕನ್ಸಿಡರ್ಡ್ ಅಪಾರ್ಟ್ ಫ್ರಮ್ ದ ಆಬ್ಜೆಕ್ಟ್ ಟು ವಿಚ್ ಇಟ್ ಬಿಲಾಂಗ್ಸ್ ಈಗ ಕ್ವಾಲಿಟಿ ತೊಗೊಂಡ್ರೆ ಕ್ವಾಲಿಟಿ ಹೇಗೆ ನಾವು ಅಬ್ಸ್ಟ್ರಾಕ್ಟ್ ನೌನನ್ನು ಹೇಳ್ತೀವಿ ಅಂತಂದರೆ ಈಗ ಒಬ್ಬ ಪರ್ಸನ್ನ ಗುಡ್ನೆಸ್ ಕೈಂಡ್ನೆಸ್ ಹೇಳ್ತಾ ಇದ್ದೀವಿ ಅವನ ಕೈಂಡ್ನೆಸ್ ಬಗ್ಗೆ ನಾವು ವರ್ಣನೆ ಕೊಡ್ತಾ ಇದ್ದೀವಿ ಹಾಗೆ ವೈಟ್ನೆಸ್ ಡಾರ್ಕ್ನೆಸ್ ಹಾರ್ಡ್ನೆಸ್ ಆಫ್ ಎನ್ ಆಬ್ಜೆಕ್ಟ್ ಬಗ್ಗೆ ಹೇಳ್ತಾ ಇದ್ದೀವಿ ಆಗ ನಾವೇನು ಮಾಡ್ಬೋದು ಈ ಅಂತ ಹೇಳ್ತೀವಿ ಹಾಗೆ ಆ್ಯಕ್ಷನ್ ಕೇವಲ ಕ್ವಾಲಿಟಿ ಅಷ್ಟೇ ಅಲ್ಲ ಆ್ಯಕ್ಷನ್ ಹೇಗೆ ಅಂತಂದರೆ ಲಾಫ್ಟರ್ ಹಾಗೆ ಥೆಫ್ಟ್ ಮೂಮೆಂಟಲ್ಲಿದೆ ವಿತ್ ಅಂದರೆ ಆ್ಯಕ್ಷನಲ್ಲಿದೆ ಅಂಥೇಳಿ ಕ್ರಿಯಲ್ಲಿ ಇರುತ್ತೆ ಹಾಗೆ ಜಡ್ಜ್ಮೆಂಟ್ ಈ ಥರದ್ದನ್ನು ಸಹಿತ ನಾವು ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂತ ಹೇಳಿ ಕರಿತೀವಿ ಹಾಗೆ ಸ್ಟೇಟ್ ಯಾವ ಸ್ಟೇಟಲ್ಲಿದೆ ಅಂದರೆ ಈಗ ಸ್ಟೇಜಸ್ ನೋಡ್ತೀವಲ್ಲ ಡೆವಲಪ್ಮೆಂಟಲ್ಲಿ ಹಾಗೆ ಚೈಲ್ಡ್ಹುಡ್ ನೋಡೋದು ಬಾಯ್ ಬಾಯ್ಹುಡ್ ಯೂತ್ ಸ್ಲೀಪ್ ಅಂದರೆ ಅವರು ಸ್ಲೀಪಿಂಗ್ ಸ್ಟೇಟಲ್ಲಿದ್ದಾರೆ ಅಂತೇಳಿ ಸಿಕ್ನೆಸ್ ಅವ್ರಿಗೇನಾದರೂ ಹುಷಾರಿಲ್ಲ ಅದೊಂದು ಸ್ಟೇಟನ್ನು ನಾವು ಹೇಳ್ತೀವಲ್ಲ ಅದನ್ನು ನಾವು ಇಲ್ಲಿ ಅಂತ ಹೇಳಿ ಹೇಳ್ಬೋದು ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂತಂದರೆ ಕೇವಲ ಕ್ವಾಲಿಟಿ ಆ್ಯಕ್ಷನ್ ಸ್ಟೇಟ್ ಬಗ್ಗೆ ಅಲ್ಲಿ ವರ್ಣನೆ ಕೊಡುವಂಥದ್ದು ದ ನೇಮ್ಸ್ ಆಫ್ ದ ಆರ್ಟ್ಸ್

ಹಾಗೆ ಮ್ಯೂಸಿಕ್ ಕೆಮಿಸ್ಟ್ರಿ ಈ ಥರ ಅವುಗಳನ್ನು ಸಹಿತ ನಾವು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಹೇಳಿ ಕರಿತೀವಿ ಅಬ್ಸ್ಟ್ರಾಕ್ಟ್ ನೌನ್ಸ್ ಆರ್ ಫಾರ್ಮ್ಡ್ ಯಾವಾಗ ಯಾವಾಗ ಇದನ್ನು ನಾವು ಈಗ ಅಬ್ಸ್ಟ್ರಾಕ್ಟ್ ನೌ ಆ್ಯಕ್ಚುಲಿ ತುಂಬ ಕನ್ಫ್ಯೂಷನ್ ಆಗೋದು ಈಗ ಫ್ರಮ್ ಅಬ್ಜೆಕ್ಟಿವ್ಸಿಂದನೂ ಇದು ಫಾರ್ಮ್ ಆಗ್ತಾ ಹೋಗುತ್ತೆ ಅಡ್ಜೆಕ್ಟಿವ್ಸ್ ವರ್ಬ್ಸ್ ಇದ್ರ ಬಗ್ಗೆ ಅಡ್ವರ್ಬ್ ಆಗಿರ್ಬೋದು ಇದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಕೈಂಡ್ನೆಸ್ ಫ್ರಮ್ ಕೈಂಡ್ ಈಗ ಕೈಂಡ್ ಏನಾಗಿದೆ ಇದು ಒಂದು ನೌನ್ ಆಗಿರುತ್ತೆ ಕೈಂಡ್ನೆಸ್ ಅನ್ನೋದು ನೌನಾಗಿದೆ ಬಟ್ ಕೈಂಡಿಂದ ಏನಾಗಿದೆ ಕೈಂಡ್ ಅನ್ನೋದು ಅಡ್ಜೆಕ್ಟಿವ್ ಅದಕ್ಕೋಸ್ಕರ ಏನಾಯಿತು ಕೈಂಡ್ನೆಸ್ ಅಂತ ಹೇಳಿ ತಗೊಂಡಿದ್ದೀವಿ ಫ್ರಮ್ ಅಡ್ಜೆಕ್ಟಿವ್ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಫ್ರಮ್ ಅಬ್ಜೆಕ್ಟಿವಿಂದನೂ ಸಹಿತ ನಾವು ಅಬ್ಸ್ಟ್ರಾಕ್ಟ್ ನೌನನ್ನು ತಗೋಬೋದು ಹಾಗೆ ಹಾನೆಸ್ಟ್ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ ಹಾನೆಸ್ಟಿ ಅನ್ನೋದೇನಾಗಿದೆ ನೌನ್ ಆಗಿದೆ ಗೊತ್ತಾಗ್ತಿದೆಯಾ ಹಾಗೆ ಫ್ರಮ್ ವರ್ಬ್ಸ್ ಇಲ್ಲಿ ನಾವು ನೋಡ್ಬೋದು ಒಬೆ ಇದೆಯಲ್ಲ ದಿಸ್ ಒನ್ ಈಸ್ ಅ ವರ್ಬ್ ಹಾಗೆ ಇದರಿಂದ ನಾವು ತಗೊಂಡಿರೋದು ಒಬಿಡಿಯನ್ಸ್ ಅನ್ನೋದು ವರ್ಬ್ ಆಗಿದೆ ಹಾಗೆ ಒಬಿಡಿಯಂಟ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ ಅದು ಮತ್ತು ಸಪ್ರೇಟ್ ಗ್ರೋ ಗ್ರೋ ಇದು ಏನಾಗಿದೆ ದಿಸ್ ಒನ್ ಇಸ್ ಅ ವರ್ಬ್ ಗ್ರೋತ್ ಅನ್ನೋದು ಏನಾಗಿದೆ ವರ್ಬ್ ಇದು ಸಾರಿ ನೌನ್ ಆಗಿದೆ ಅದನ್ನು ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿ ಕರಿತೀವಿ ಇಲ್ಲಿ ಗ್ರೋ ಗ್ರೋಡ್ ಇದು ನೋಡ್ತೀವಿಲ್ಲ ಗ್ರೌಂಡ್ ಅಂತೇಳಿ ಗ್ರೀನ್ ನೋಡ್ತಾ ಹೋಗ್ತೀವಿ ಅದರ ಪಾಸ್ಟ್ ಪಾರ್ಟಿಸಿಪಲ್ ಅದೆಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೊತ್ತಾಗುತ್ತೆ ನಿಮಗೆ ಈಗ ಅಬ್ಸ್ಟ್ರಾಕ್ಟ್ ನೌನ್ ಕಾನ್ಸೆಪ್ಟ್ ಗೊತ್ತಾಗ್ತಿದೆ ಅಂತೇಳಿ ನಾನು ಅನ್ಕೋತೀನಿ ಅದೇ ರೀತಿಯಾಗಿ ಕಾಮನ್ ನೌನ್ಸ್ಗಳಿಂದನೂ ಸಹಿತ ನಾವು ಅಬ್ಸ್ಟ್ರಾಕ್ಟ್ ನೌನನ್ನು ತೊಗೋಬೋದು ಅಬ್ಸ್ಟ್ರಾಕ್ಟಿಂಗ್ ಅಂತ ಅಷ್ಟೇ ಒಂದು ವರ್ಡನ್ನು ನಾವು ಈ ನೌನನ್ನು ನಾವು ಏನು ಮಾಡ್ತಾ ಇದ್ದೀವಿ ವಿ ಆರ್ ಎಕ್ಸ್ ಅಬ್ಸ್ಟ್ರಾಕ್ಟಿಂಗ್ ಅಂಥೇಳಿ ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಇಂದ ನಾವು ಏನು ಮಾಡ್ತಾ ಇದ್ದೀವಿ ಚೈಲ್ಡ್ಹುಡ್ ಹೇಳಿ ತಗೋತಾ ಇದ್ದೀವಿ ಸ್ಲೇವಿಂದ ಏನು ಮಾಡ್ತಾ ಇದ್ದೀವಿ ಸ್ಲೇವರಿ ತಗೋತಾ ಇದ್ದೀವಿ ಈ ರೀತಿಯಾಗಿ ನಾವು ಅಬ್ಸ್ಟ್ರಾಕ್ಟ್ ನೌನನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದು ಹಾಗೆ ಕೌಂಟಬಲ್ ಲೌನ್ಸ್ ಅನ್ಕೌಂಟಬಲ್ ನೌನ್ಸ್ ಆ್ಯಂಡ್ ಕೌಂಟಬಲ್ ನೌನ್ಸ್ ಕೌಂಟಬಲ್ ನೌನ್ಸ್ ಅಂತಂದರೆ ಆರ್ ದ ನೇಮ್ಸ್ ಆಫ್ ಅ ಆಬ್ಜೆಕ್ಟ್ ವಸ್ತುಗಳ ಬಗ್ಗೆ ಆಗಿರಬಹುದು ಹಾಗೆ ವ್ಯಕ್ತಿಗಳದ್ದು ಆಗಿರ್ಬೋದು ದಟ್ ವಿ ಕ್ಯಾನ್ ಕೌಂಟ್ ನಮ್ಮಲ್ಲಿ ಅದನ್ನು ಕೌಂಟ್ ಮಾಡೋಕ್ಕೆ ಸಾಧ್ಯ ಆಗುವಂಥದ್ದು ಎಕ್ಸಾಂಪಲ್ ಬುಕ್ ಪೆನ್ ಆ್ಯಪಲ್ ಬಾಯ್ ಹಾರ್ಸ್ ಇವನ್ನೆಲ್ಲ ನಾವು ಈಸಿಯಾಗಿ ಕೌಂಟ್ ಮಾಡ್ಬೋದು ನೇಮಿಂಗ್ ಮಾಡ್ಬೋದು ಕೌಂಟ್ ಮಾಡ್ಬೋದು ಸಾಧ್ಯ ಆಗುತ್ತೆ ನಮ್ಮ ಕೈಲಿ ಆದರೆ ಅನ್ಕೌಂಟಬಲ್ ನೌನ್ ಅಂತ ಅಂದರೆ ವಿಚ್ ವಿ ಕ್ಯಾಂಟ್ ಕೌಂಟ್ ಹೇಗೆ ಅಂದರೆ ಮಿಲ್ಕ್ ಆಯಿಲ್ ಶುಗರ್ ಗೋಲ್ಡ್ ಹಾನೆಸ್ಟಿ ಇಲ್ಲಿ ನೋಡಿ ಮಿಲ್ಕನ್ನು ನಾವು ಕೌಂಟ್ ಮಾಡೋಕ್ಕಾಗಲ್ಲ ವಿ ಕ್ಯಾನ್ ಮೆಷರ್ ಆದರೆ ಕೌಂಟ್ ಮಾಡೋಕ್ಕಾಗಲ್ಲ ಹಾಗೆ ನೆಕ್ಸ್ಟ್ ಆಯಿಲ್ ಇದು ಸಹಿತ ಮೆಷರ್ ಮಾಡ್ಬೋದು ಬಟ್ ಕೌಂಟ್ ಮಾಡೋಕ್ಕಾಗಲ್ಲ ಹಾಗೆ ಶುಗರ್ ಅದನ್ನು ಅವುಗಳನ್ನು ನಾವು ಕ್ರಿಸ್ಟಲ್ಸ್ಗಳನ್ನು ನಾವು ಕೌಂಟ್ ಮಾಡೋಕ್ಕಾಗುತ್ತಾ ಸಾಧ್ಯನೇ ಇಲ್ಲ ಹಾಗೆ ಹೇರ್ಸ್ ಈ ಥರದ್ದೆಲ್ಲ ನಾವು ಕೌಂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ ಹಾನೆಸ್ಟಿ ಹೌ ಬೆಸ್ಟ್ ಹೀ ಈಸ್ ಈಗ ಒಬ್ಬ ಪರ್ಸನ್ ಅವನ ಬಿಹೇವಿಯರ್ನ ನಾವು ಕೌಂಟ್ ಮಾಡೋಕ್ಕಾಗತ್ತಾ ಅಥವಾ ಅವನ ಹಾನೆಸ್ಟಿ ಅವನ ವರ್ಕ್ ನೇಚರ್ ಇದನ್ನೆಲ್ಲ ನಾವು ಕೌಂಟ್ ಮಾಡೋಕ್ಕಾಗತ್ತಾ ಸಾಧ್ಯ ಇಲ್ಲ ಇಂಥವನ್ನೆಲ್ಲ ನಾವು ಅನ್ಕೌಂಟಬಲ್ ನೌನ್ಸ್ ಅಂತ ಹೇಳಿ ಕರಿತೀವಿ ಕೌಂಟಬಲ್ ನೌನ್ಸ್ ಹ್ಯಾವ್ ಪ್ಲೂರಲ್ ಫಾರ್ಮ್ಸ್ ವೈಲ್ ಅನ್ಕೌಂಟಬಲ್ ನೌನ್ಸ್ ಆರ್ ಡು ನಾಟ್ ಈಗಂದರೆ ಬುಕ್ಕನ್ನು ನಾವು ಬುಕ್ಸ್ ಅಂತ ಹೇಳಿ ಕರಿಬೋದು ಪೆನ್ನನ್ನು ನಾವು ಪೆನ್ಸ್ ಅಂತ ಹೇಳ್ಬೋದು ಆ್ಯಪಲನ್ನು ಆ್ಯಪಲ್ಸ್ ಹೇಳ್ಬೋದು ಬಾಯ್ನ ಬಾಯ್ಸ್ ಪಾಸ್ಟ್ರ್ ಪೇಸ್ ಹೇಳ್ತೀವಿ ಬಾಯ್ಸ್ ಓಕೆ ಬಾಯ್ಸ್ ಹೇಳ್ಬೋದು ಹಾಗೆ ಹಾರ್ಸಸ್ ಅಂತ ಸಹಿತ ಹೇಳ್ಬೋದು ಆದರೆ ನಾವು ಮಿಲ್ಕನ್ನು ಮಿಲ್ಕ್ಸ್ ಅಂತ ಹೇಳೋಕ್ಕಾಗತ್ತಾ ಇಲ್ಲ ಆಯಿಲ್ ಆಯಿಲ್ಸ್ ಎಣ್ಣೆಗಳು ಅಂತ ಕರಿತೀವ ನಾವು ಶುಗರ್ಸ್ ಸಕ್ಕರೆಗಳು ಅಂತ ಹೇಳ್ತೀವ ಇಲ್ಲ ತಾನೆ ಅದೇ ರೀತಿಯಾಗಿ ಅನ್ಕೌಂಟಬಲ್ ನೌನ್ಸನ್ನು ನಾವು ಪ್ಲೂರಲ್ ಫಾರ್ಮಲ್ಲಿ ನಾವು ಹೇಳೋಕ್ಕಾಗಲ್ಲ ಇದಿಷ್ಟು ಗೊತ್ತಾದರೆ ಆವಾಗ ನಮಗೆ ಕೌಂಟಬಲ್ ನೌನ್ ಹಾಗೆ ಅನ್ಕೌಂಟಬಲ್ ನೌನ್ನ ನಾವು ಡಿಫರ್ ಮಾಡೋಕ್ಕೆ ಗೊತ್ತಾಗುತ್ತೆ ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ದ ಟೈಪ್ಸ್ ಆಫ್ ನೌನ್ ನೌನ್ ಆ್ಯಂಡ್ ಆಲ್ಸೋ ದ ಟೈಪ್ಸ್ ಆಫ್ ನೌನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಫಾರ್ ಮೋರ್ ವೀಡಿಯೋಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಬಾಯ್